ಇವತ್ತಿನಿಂದ ಅಧಿವೇಶನ ಆರಂಭ ಆಗಿದೆ ರಾಜ್ಯಪಾಲರು ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ್ರು ಅಂದ್ರೆ ಈ ಸಂದರ್ಭದಲ್ಲಿ ಸರ್ಕಾರದ ಪರವಾಗಿ ಮಾತನಾಡಿದ್ದಾರೆ ಸರ್ಕಾರ ರೈತರು ಬಡವರು ಕಾರ್ಮಿಕರು ದುರ್ಬಲ ವರ್ಗದ ಪರ ಇದೆ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಮೋದಿ ಹಾಕಿ ಕೊಟ್ಟ ಪ್ರಗತಿ ಪಥವನ್ನ ಯಶಸ್ವಿಯಾಗಿ ಕ್ರಮಿಸುವಂತ ವಿಶ್ವಾಸ ಕೂಡ ಇದೆ ರೈತರ ಕುಟುಂಬ ಸದೃಢಗೊಳಿಸೋದಕ್ಕೆ ಸರ್ಕಾರ ಬದ್ಧವಾಗಿದೆ ಅಂತಿದ್ದಾರೆ ರಾಜ್ಯ ಸರ್ಕಾರದ ಆಡಳಿತಕ್ಕೆ ರಾಜ್ಯಪಾಲರು ಫುಲ್ ಮಾರ್ಕ್ಸ್ ಅನ್ನು ಕೊಟ್ಟಿದ್ದಾರೆ ರಾಜ್ಯಪಾಲರ ಭಾಷಣದಲ್ಲಿ ಸರ್ಕಾರದ ಸಾಧನೆಯ ಗುಣಗಾನ ದೊಡ್ಡ ಮಟ್ಟದಲ್ಲೇ ನಡೆಯಿತು ಇವತ್ತಿನಿಂದ ಶುರುವಾಗಿರುವಂತ ಅಧಿವೇಶನ ಅಂದ್ರೆ ಪ್ರಥಮ ದಿನ ಇವತ್ತು ರಾಜ್ಯಪಾಲರ ಭಾಷಣ ಇತ್ತು ಸೋ ಹಾಗಾಗಿ ಇದರ ನಂತರದಲ್ಲಿ ಅನೇಕ ವಿಚಾರಗಳನ್ನು ಮಾತನಾಡಿದ್ದಾರೆ ರಾಜ್ಯಪಾಲರು ವಿಧಾನಮಂಡಲ ಅಧಿವೇಶನ ಸೋ ಇವತ್ತು ಇವತ್ತಿಂದ ಶುರುವಾಗುತ್ತೆ ಮೊದಲ ದಿನ ಸರ್ವೇ ಸಾಮಾನ್ಯವಾಗಿ ರಾಜ್ಯಪಾಲರು ಮಾತನಾಡೋದು ವಾಡಿಕೆ ಹಾಗಾಗಿ ವಿಧಾನಮಂಡಲ ಬಜೆಟ್ ಅಧಿವೇಶನ ಆರಂಭ ಆಗಿದೆ ಇವತ್ತಿಂದ ಫೆಬ್ರವರಿ 17ನೇ ತಾರೀಕಿನಂದು ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಬಜೆಟ್ ಅನ್ನು ಮಂಡನೆ ಮಾಡಲಿದ್ದಾರೆ ಅಂದ್ರೆ ಕೊನೆಯ ಅಧಿವೇಶನ ಇದು ಅಂದ್ರೆ ಈ ಪ್ರಸಕ್ತ ಅವಧಿ ಬಿಜೆಪಿ ಸರ್ಕಾರದ ಪ್ರಸಕ್ತ ಅವಧಿಯ ಕೊನೆಯ ವಿಧಾನಮಂಡಲದ ಕೊನೆಯ ಅಧಿವೇಶನ ಇದು ಅಂತ ಹೇಳಬಹುದು ಇನ್ನು ಇದೇ ಸಂದರ್ಭದಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆ ಬಗ್ಗೆ ಗೆಹ್ಲೋಟ್ ಪ್ರಸ್ತಾಪವನ್ನ ಮಾಡಿದ್ದಾರೆ ಕೇಂದ್ರ ಸರ್ಕಾರ 5300 ಕೋಟಿ ರೂಪಾಯಿ ನೀಡತಾ ಇದೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ 3 ರ ಅನುಷ್ಠಾನಕ್ಕೆ ಕ್ರಮ ತೆಗೆದುಕೊಳ್ಳಲಾಗ್ತಾ ಇದೆ ಎತ್ತಿನಹೊಳೆ ಕಳಸಾ ಬಂಡೂರಿ ನಾಲ ತಿರುವು ಪ್ರಸ್ತಾಪ ಮಾಡಿದ್ದಾರೆ ಮೇಕೆದಾಟು ನದಿ ಯೋಜನೆ ಬಗ್ಗೆಯೇ ಪ್ರಸ್ತಾಪ ಮಾಡಿಲ್ಲ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ ಮೇಕೆದಾಟು ದೊಡ್ಡ ಪಾದಯಾತ್ರೆ ಮಾಡಿತ್ತು ಕಾಂಗ್ರೆಸ್ ಆದರೆ ಈ ಬಗ್ಗೆನೇ ಯಾವುದೇ ರೀತಿಯಾದಂತ ಒಂದು ಪ್ರಸ್ತಾಪ ಆಗಿಲ್ಲ ಸೋ ಇದು ರಾಜ್ಯಪಾಲರ ಇವತ್ತಿನ ಭಾಷಣ इंडिया यूनिवर्सिटी गेम 2021 का सफल आयोजन किया गया ग्रामीण और स्थानीय खेलों को प्रोत्साहित करने के लिए पहली बार ग्रामीण खेल प्रतियोगिताएं आयोजित की गई है दिनांक 12/1/2023 से 16/1/2023 तक हुबली धारवाड़ में 26वें राष्ट्रीय युवा महोत्सव का सफल आयोजन किया गया है स्वामी विवेकानंद संयुक्त देवता समूहों का गठन करके युवाओं के लिए स्वरोजगार एवं आर्थिक गतिविधियां संचालित की गई है अमृत सामुदायिक विकास योजना के तहत गोद लिए गए गांवों में जागरूकता कार्यक्रमों से 3.5 लाख से अधिक लोग लाभान्वित हुए हैं अमृत स्पोर्ट्स एडॉप्शन स्कीम के तहत 75 प्रतिभाशाली एथलीटों की पहचान करके उन्हें 2024 पेरिस ओलंपिक में भाग लेने में मदद करने के लिए प्रशिक्षित किया जा रहा है प्रधानमंत्री के हर घर योग के सपने को पूरा करने और कर्नाटक को भारत का पहला योग साक्षर राज्य बनाने के लिए 15 जनवरी 2023 को आयोजित योगाथन में कुल 4,05,255 लोगों ने भाग लेकर गिनीज वर्ल्ड रिकॉर्ड बनाया है राज्य में शिक्षा स्वास्थ्य और कुपोषण के मामले में कम सूचकांक वाले तालुकों को विकास के इच्छुक तालुकों के रूप में चिन्हित करके प्रतिक्षण सुद्दिगागि जी कन्नड न्यूज ऐप डाउनलोड माडि लाइव टीवी लेटेस्ट अपडेट्स एंटरटेनमेंट लाइफस्टाइल टेक्नोलॉजी सुद्दि निम्म अंगैयल्ली